ಶುರು ನಾವು ಮಾಡಬೇಕು ಅನ್ಕೊಂಡಾಗ ಇಷ್ಟು ದೊಡ್ಡ ಮಟ್ಟಕ್ಕೆ ಒಂದು ಸಿನಿಮಾ ನಾನು ಅದರಲ್ಲಿ ಒಂದು ಭಾಗಿಯಾಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಧನು ಅವಾಗಿನ ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡಿದ್ದ ಬಡವರಾಷ್ಟ್ರ. ಸೊ ಅದರಲ್ಲಿ ಒಳ್ಳೆ ಹೆಸರಾಯ್ತು, ಎಲ್ಲರೂ ಬಂದು ಒಳ್ಳೆ ಸಿನಿಮಾ ಆಯಿತು. ಅದಾದ್ಮೇಲೆ ಅವನಿಗೆ ಒಬ್ಬ ಪ್ರೊಡ್ಯೂಸರ್ ಆಗಿ ನಾನು ಏನೇನೆಲ್ಲ ಮಾಡಿದ್ರೆ ಸಿನಿಮಾ ಚೆನ್ನಾಗಿ ಆಗಬಹುದು ಅನ್ನೋದೊಂದು ಐಡಿಯಾ ಬಂತು. ಸೊ ಅದಾದಮೇಲೆ ಹೆಡ್ ಪುಷ್ ಅನ್ನೋ ಒಂದು ಸಿನಿಮಾ ತುಂಬ ದೊಡ್ಡ ಕ್ಯಾನ್ವಾಸಲ್ಲಿ ಮಾಡ್ತಾರೋ ಒಂದು ಸಿನಿಮಾ. ಆ್ಯಂಡ್ ಈಗ ಅರ್ಥ ಆಗುತ್ತೆ ಇವನು ಬರೀ ನಾರ್ಮಲ್ ಪ್ರೊಡ್ಯೂಸರ್ ಅಲ್ಲ, ಟ್ಯಾಕ್ಟಿಕಲ್ ಪ್ರೊಡ್ಯೂಸರ್ ಕೂಡ ಅಂತ. ಯಾಕಂದ್ರೆ ಎಲ್ಲ ತಿಳ್ಕೊಂಡಿದ್ದಾರೆ, ಒಬ್ಬ ಪ್ರೊಡ್ಯೂಸರ್ ಯಾವಾಗ ಎಲ್ಲ ವಿಷಯನ ತಿಳ್ಕೊಳಕ್ ಸಾಧ್ಯ ಆಗುತ್ತೆ ಅವಾಗ ಮಾತ್ರ ಇಂಥ ದೊಡ್ಡ ಮಟ್ಟದ ಸಿನಿಮಾ ಮಾಡೋಕ್ ಸಾಧ್ಯ. ಮೊದಲನೇದು ಈ ಪ್ರೊಡಕ್ಷನ್ನು, ಎರಡನೇದು ಈ ಸಿನಿಮಾ ಮಾಡೋದಕ್ಕೆ ಮುಖ್ಯವಾದ ಕಾರಣ ಶ್ರೀಧರ್ ಅಂತ. ನನಗೆ ನನ್ನ ಅಂಕಲ್ ಸಾಕಷ್ಟು ಇಂಟರ್ವ್ಯೂಸು ಮತ್ತು ಅವರ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ಕೊಂಡು ಬಂದಿದ್ದೆ ಹಿಂಸೆ ಇದ್ದಾನೆ. ಸೊ ಅವರ ಒಂದು ಬರವಣಿಗೆ ಇರುವಂಥ ಒಂದು ಸ್ಟ್ರೆಂತ್ ಎಲ್ಲರೂ ಗೊತ್ತಿರೋದು ಅಂತಂದರೆ ತುಂಬ ಖುಷಿ ಆಯಿತು. ನಾನು ಹೆಡ್ ಬಹುಶಃ ಇವನು ಶುರು ಮಾಡಿರೋ ಪ್ರಮೋಷನ್ ಪ್ರಕಾರ ನೋಡ್ತಾ ಇದ್ರೆ ನಾವು ಪ್ರೀ ರಿಲೀಸ್ ಇವೆಂಟಲ್ಲಿ ಏನು ಮಾತಾಡಬೇಕು ಅನ್ನೋದು ಉಳಿದಿರಲ್ಲ ಅನ್ಸುತ್ತೆ. ಯಾಕಂದ್ರೆ ಅಷ್ಟು ನಾವು ಪ್ಲ್ಯಾನ್ ಮಾಡಿದ್ದಾರೆ ಎಲ್ಲ ಪ್ರೆಸ್ಪೆಕ್ಟಿವ್ ಇದನ್ನೇ ಇಷ್ಟು ಜೋರಾಗಿ ನಾವು ಸ್ಟಾರ್ಟ್ ಮಾಡ್ತಿದ್ವಿ ಪ್ರಮೋಷನ್ ಅನ್ನೋದನ್ನೇ ಇಷ್ಟು ದೊಡ್ಡ ಮಟ್ಟಕ್ಕೆ ಮಾಡ್ತಾ ಇರೋದೆ. ಇನ್ನು ಮುಂದಕ್ಕೆ ಏನೆಲ್ಲ ಮಾಡ್ಬೋದು, ಸಾಕಷ್ಟು ಜಾಗಗಳಿಗೆ ಭೇಟಿ ಕೊಡೋ ಪ್ಲ್ಯಾನ್ಗಳಿದೆ ಅಕ್ಟೋಬರಲ್ಲಿ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಬಾಲು ಪೂರ್ಣ ನಮ್ಮ ರೋಷನ್ನು ಸೋಮಣ್ಣ ಡೈರೆಕ್ಟ್ ಶೂನ್ಯ ಕ್ಯಾಮ್ರಾಮನ್ನು ಬಾದಲ್ ಪ್ರತಿಯೊಬ್ಬರೂ ಇದು ನಾವು ಆರ್ಟಿಸ್ಟ್ಗಳು ಏನು ಶ್ರಮ ಪಟ್ಟಿದ್ದೀವಿ ಅದಕ್ಕಿಂತ 10 ಪಟ್ಟು ಜಾಸ್ತಿ ಕಷ್ಟಪಟ್ಟಿರೋದು ಟೆಕ್ನಿಷಿಯನ್ಸ್. ಪಾಪ ಹಗಲು ರಾತ್ರಿ ನೋಡಿದ್ರೆ ಸೆಟ್ಗಳಾಕಿ ಕೆಲಸ ಮಾಡ್ತಾ ಇದ್ರು. ಆ್ಯಂಡ್ ಟೆಕ್ನಿಷಿಯನ್ ಟೀಮ್ದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಟೀಮು ಪ್ರತಿಯೊಬ್ಬರೂ ತುಂಬಾ ಕಷ್ಟಪಟ್ಟಿದ್ದಾರೆ. ಆ್ಯಂಡ್ ಒಳ್ಳೆ ಸಕ್ಸಸ್ಫುಲ್ ಸಿನಿಮಾ 100% ಆಗೇ ಆಗುತ್ತೆ ಅನ್ನೋ ನಂಬಿಕೆ ಇದೆ.